ಹಾಯ್ ಎವ್ರಿವನ್, ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ. ಎಸ್ ಎಲ್ ಸಿ ಪರೀಕ್ಷೆ 2023 ಹೇಗಿರುತ್ತೆ, ಪರೀಕ್ಷೆಗೆ ಉತ್ತೀರ್ಣಗೊಳ್ಳೋದು ಸುಲಭದ ಏನು, ಅದ್ರ ಬಗ್ಗೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀನಿ. ಅದ್ರ ಬಗ್ಗೆ ಕ್ಲಾರಿಫೈನ ಮಾಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ವಿಡಿಯೋ ಇಷ್ಟಾದರೆ ಲೈಕ್ನ ಮಾಡ್ಬೋದು. ನಂತರ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯನಿರ್ಣಯ ಮಂಡಳಿ ನಿಮ್ಮ ಎಸ್ ಎಲ್ ಸಿ ಬೋರ್ಡ್ ಮತ್ತು ಪಿ ಯು ಸಿ ಬೋರ್ಡ್ ಎರಡು ಕೂಡ ಒಂದೇ ಮಂಡಳಿ ಕೂಡ ನಿರ್ಧಾರ ಮಾಡ್ತಾ ಇದೆ. ಈ ನಿಮಗೆ ಎಸ್ ಎಲ್ ಸಿ ಬೋರ್ಡ್ ಅವರು ನಿಗದಿಪಡಿಸಿರೋ ಹಾಗೆ ನಿಮಗೆ 2019-20 ಸಾಲಿನಲ್ಲಿ ಯಾವ ರೀತಿ ನಿಮಗೆ ಕಠಿಣತೆ ಇತ್ತು ಆ ಕಠಿಣತೆಯಲ್ಲಿ ಒಳಗೊಂಡಿದೆ ಅಂತೇಳಿ ನೋಟಿಫೈನ ಮಾಡಿದ್ದಾರೆ. ಅದೇ ರೀತಿ ವಿದ್ಯಾರ್ಥಿಗಳ ಅನುಕೂಲಕ್ಕೋಸ್ಕರ ಮಾದರಿ ಪ್ರಶ್ನೆ ಪತ್ರಿಕೆ ಅದೇ ರೀತಿ ನೀಲನಕ್ಷೆಯನ್ನು ಕೂಡ ಪ್ರಕಟಣೆ ಮಾಡಿದ್ದಾರೆ. ಅದನ್ನು ವಿದ್ಯಾರ್ಥಿಗಳು ಅದನ್ನು ಓದ್ಕೋಬೇಕಾಗುತ್ತೆ. ಇಲ್ಲಿ ವಿದ್ಯಾರ್ಥಿಗಳು ಸ್ವಲ್ಪ ಕಠಿಣತೆ ಒಳಗೊಂಡಿರ್ತದೆ. ಈ ಹಿಂದೆ ನಿಮಗೆ ಜಾಸ್ತಿ ಆಪ್ಷನ್ಸನ್ನು ಪ್ರೊವೈಡ್ ಮಾಡಿದರು, ಎಮ್ ಸಿ ಕ್ಯೂನ ತಂದಿದ್ದರು. ಆದರೆ ಈ ಬಾರಿ ನಿಮಗೆ ಈ ಹಿಂದೆ ಹೇಗಿತ್ತು ಕೋವಿಡ್ಗಿಂತ ಮುಂಚೆ ಅದೇ ಮಾದರಿಯಲ್ಲಿ ನಿಮಗೆ ಪರೀಕ್ಷೆ ನಡೆಸ್ತಾರೆ ಪರೀಕ್ಷೆಯನ್ನು. ಅದೇ ರೀತಿ ವಿದ್ಯಾರ್ಥಿಗಳಿಗೆ ತಲೆಕೆಡಿಸುವ ಅಗತ್ಯತೆ ಇಲ್ಲ. ಉತ್ತೀರ್ಣಗೊಳ್ಳಲು ನಿಮಗೆ ಆರಾಮಾಗಿ ಉತ್ತೀರ್ಣರಾಗ್ಬೋದು. ನೀವು 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು ಅದರಲ್ಲೇ ನಿಮಗೆ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ಮತ್ತು ಲಾಂಗ್ ಆನ್ಸರ್ಸ್ ಕೂಡ ಇರ್ತವೆ. ಇನ್ನು ಭಾಷಾ ವಿಷಯಗಳಿಗೆ ಬಂದರೆ ಲೆಟರ್ ರೈಟಿಂಗ್ ಎಲ್ಲ ಬರ್ತವೆ. ಇನ್ನು ಇವಾಗ ಬಂದರೆ ಮ್ಯಾಪ್ಸ್ ಆ್ಯಂಡ್ ಅದೇ ರೀತಿ ಡಯಾಗ್ರಾಮ್ಸ್ಗಳು ಕೂಡ ಬರ್ತವೆ. ಅವನ್ನು ನೀವು ಸ್ಟಡಿ ಮಾಡಿಕೊಂಡ್ರೆ ಅಲ್ಲಿ ನೀವು ಆರಾಮಾಗಿ ಉತ್ತೀರ್ಣರಾಗ್ಬೋದು. ಬಿಟ್ಟಸ್ಥಳ ಸೊಂಬೇರಿ 1 ಅಂಕದ ಪ್ರಶ್ನೆಗಳು, 2 ಅಂಕದ ಪ್ರಶ್ನೆಗಳು, ಈ ರೀತಿ ನಿಮಗೆ ಈಸಿಯಾಗಿ ನೀವು ಸ್ಕೋರ್ ಮಾಡ್ಬೋದು. ವ್ಯಾಲ್ಯೂಯೇಷನ್ ಕಂಪೇರಿಟಿವ್ಲಿ ನಿಮಗೆ ಆದಷ್ಟು ಲಿಬರಲ್ ಆಗಿ ನಿಮಗೆ ಎಸ್ ಎಲ್ ಸಿ ವ್ಯಾಲ್ಯೂಯೇಷನ್ ಕೂಡ ನಡೀತದೆ. ಯಾವುದೇ ರೀತಿ ಸ್ಟ್ರಿಕ್ಟನ್ನು ಕೂಡ ಜಾಸ್ತಿ ಮಾಡೋದಿಲ್ಲ. ನಂತರ ಪರೀಕ್ಷಾ ಕೇಂದ್ರದ ಬಗ್ಗೆ ಮಾತಾಡೋದಾದರೆ ಅಲ್ಲಿ ನಿಮಗೆ ಸಿ ಸಿ ಕ್ಯಾಮ್ರಾ ಅಳವಡಿಸ್ತೀವಿ, ಸ್ವಲ್ಪ ಸ್ಟ್ರಿಕ್ಟ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಅದರ ಅನುಗುಣವಾಗಿ ಮಾಡ್ತಾರಲ್ವೋ ಅಂತೇಳಿ ನೋಟಿಫೈನ ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ಉತ್ತೀರ್ಣರಾಗ್ಬೋದು ಆರಾಮಾಗಿ. ವಿದ್ಯಾರ್ಥಿಗಳು ಆರಾಮಾಗಿ ನೀವು ಸ್ಟಡಿ ಮಾಡಿ ಬ್ಲೂ ಪ್ರಿಂಟ್ ಅದೇ ರೀತಿ ಮಾಡೋ ಕ್ವಶನ್ ಪೇಪರ್ ಅದೇ ರೀತಿ ಹಿಂದಿನ ವರ್ಷದ ಕ್ವಶನ್ ಪೇಪರ್ಗಳನ್ನು ಕೂಡ ಓದ್ಕೊಳ್ಳಿ. ವಿದ್ಯಾರ್ಥಿಗಳು ಆರಾಮಾಗಿ ಉತ್ತೀರ್ಣರಾಗಬಹುದು. ಇದು ಇತ್ತು ನಾ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ ವಿದ್ಯಾರ್ಥಿ.